JDS party ke Alangur Sivan ke Devagaur Sahar ke Kumaran ke na uta madil bala vedike mele asilragirtakanta sanmana sri raitra bandhu nammellara dari dipagirtakanta maji mukhyamantrigalu mundina mukhyamantrigalagirtakanta kumaran avare ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಂಕ್ಷವಾಡಿ ಸಾಹೇಬರೇ ಹಾಗೂ ಇಂಚರ ಗೋವಿಂದಣ್ಣವರೇ ಹಾಗೂ ನಮ್ಮೆಲ್ಲರ ಮೇಲೆ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಒಕ್ಕಲಿ ರಾಮಣ್ಣವರೇ ಹಾಗೂ ಚೌಡರೆಡ್ಡಿಯವರೇ ನಮ್ಮ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಖಾನ್ ಅವರೇ ಹಾಗೂ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತೇಜು ರಮಣೆ ನಮ್ಮೆಲ್ಲರ ಆಶಾ ಕಿರಣ ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮೆಲ್ಲ ದಾರಿದೀಪಾಗಿರ್ತಕ್ಕಂಥ ಕಾಡುಪಲ್ಲಿ ನಾಗಣ್ಣವರೇ ಹಾಗೂ ಬಿ ವಿ ಶಾಮಣ್ಣವರೇ ಮತ್ತು ವೆಂಕಟರಾಮೇಗೌಡರೇ ಮತ್ತು ನಮ್ಮೆಲ್ಲರ ಮತ್ತೊಬ್ಬ ಅಣ್ಣ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಚೌಡರೆಡ್ಡಿಯವರೇ ಹಾಗೂ ಸೋಮಣ್ಣವರೇ ನಗರಸಭಾ ಸದಸ್ಯರು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಸ್ಥಳೀಯ ಚುನಾವಣೆಗಳ ಅಖಾಡ ರಂಗೇರಿದೆ. ಸೋಮೇಶ್ವರನ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಪ್ರಚಾರ ಸಮಿತಿ ಮುಳುಬಾಗಿಲಿಂದ ಏನು ಸ್ಟಾರ್ಟ್ ಆಗಿದೆ, ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮಣ್ಣವರು ನಮ್ಮ JDS ಪಕ್ಷದ ಅಭ್ಯರ್ಥಿಯಾಗಿ ಸೂಚಿಸಿದ್ದಾರೆ. ಸೂಚಿದ ಮರುಕ್ಷಣದಿಂದ ಇವತ್ತು ಹಗಲು ರಾತ್ರಿ ನಾವು ಅವರ ಪಕ್ಷಕ್ಕಾಗಿ ಅವರ ಗೆಲುವಕ್ಕಾಗಿ ನಾವು ದುಡಿತಾ ಇದ್ದೀವಿ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಸುಮಾರು ಸರಿ 15 ವರ್ಷಗಳಿಂದನೂ JDS ಪಕ್ಷ ಅಧಿಕಾರ ಇಲ್ಲದೆ ಇದ್ರೂ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ JDS ಬೆಂಬಲಿಸ್ತಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಅನ್ನೋ ಕಾತರದಿಂದ ಕಾಯ್ತಾ ಇದ್ದೀರಿ ಅನ್ನೋ ಮನಸ್ಸು ನನಗಿದೆ. ಬಟ್ ಯಾವ ಕ್ಷಣದಲ್ಲಿ 2018 ನನ್ನ ಅಭ್ಯರ್ಥಿಯಾಗಿ ಕುಮಾರಣ್ಣ ಸೂಚನೆ ಮಾಡಿದ್ರು ಅವತ್ತು ನಾನು ಹೇಳಿದೆ, ಅಣ್ಣ ನಾನು ಈ ಚಿಕ್ಕ ವಯಸ್ಸಿಗೆ ರಾಜಕೀಯ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದೆ. ಅಯೋಗ್ಯ ನಿನಗೆ ಗೊತ್ತಿಲ್ಲ ಇದೇ ಟೈಮ್ ಬರೋ ಅಂತಂದ. ಆಗ ಮುಳುಬಾಗಲು ನಾನು ಪರಿಚಯ ಆದಾಗ ಬರೀ 60 ದಿವಸ ಇತ್ತು. 60 ದಿವಸ ತಮ್ಮ ಎಲ್ಲ ಮನೆ ಬಾಗಿಲಿಗೂ ಬಂದೆ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಸ್ವೀಕಾರ ಮಾಡಿದೆ. ನಿಮಗೆ ಗೊತ್ತಿದೆ ಕೆಲವೇ ಅಂತರದಿಂದ ನಾನು ಸೋತೆ, ಬಟ್ ಯಾವತ್ತೂ ನನ್ನ ಮನಸ್ಸಲ್ಲಿ ಸೋತೆ ಅಂತ ಭಾವನೆ ನಾನು ಇಟ್ಕೊಂಡಿಲ್ಲ. ಮರುಕ್ಷಣ ಸೋತಾದಗಿಂತ ನಿಮ್ಮ ಸೇವೆ ಸದಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಯಾವತ್ತು ಊರು ಬಿಟ್ಟು ಹೋಗ್ಲಿಲ್ವೋ, ಮುಳುಬಾಗಲು ಬಿಟ್ಟು ಹೋಗ್ಲಿಲ್ವೋ, ಸುಮಾರು ಜನಕ್ಕೆ ಅದೇ ತುಂಬ ಒಂಥರ ನೋವಾಯಿತು, ಇವನಿನ್ನೂ ಊರು ಬಿಟ್ಲಿಲ್ವೆ, ಇವನಿನ್ನೂ ಊರು ಬಿಟ್ಲಿಲ್ವೆ ಅಂದ್ಬಿಟ್ಟು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಾಕಷ್ಟು ಸರ್ ಹೇಳ್ತಾ ಇದ್ದೀನಿ, ನನ್ನ ಜನ್ಮ ಶ್ರೀನಿವಾಸಪುರ ಕೊಟ್ಟಿದ್ದೆ, ನನ್ನ ಮರಣ ಮುಳುಬಾಗಲಲ್ಲಾಗುತ್ತೆ, ನನ್ನ ಮರಣ ಅನ್ನೋದು ಮುಳುಬಾಗಲಲ್ಲೇ ಆಗುತ್ತೆ. ಇವತ್ತು ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಆ ಸೋಲಿನ ನೋವೇನಂತ, ನನಗೆ ಗೊತ್ತಿದೆ. ಸುಮಾರು ಜನ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಜನ್ಮ ಇರೋ ತನಕ, ನನ್ನ ಜೀವ ಇರೋ ತನಕ ಕುಮಾರಣ್ಣ ಬಾಗಿಲ ಹತ್ರ ಬಿದ್ದಿರ್ತೀನಿ ನಾನು, ಅದು ಅವ್ರಿಗೆ ಗೊತ್ತಿದೆ. ಆ ತರ ಆಸೆ ಆಕಾಂಕ್ಷಕ್ಕೆ ನಾನು ಒಟ್ಟಿದ್ರೆ MP ಆಗ್ತಾ ಇದ್ದೆ. ಇವತ್ತು ಮಾನ್ಯ ಅಮಿತ್ ಶಾ ಅವರು ಫೋನ್ ಮಾಡಿ ನನಗೆ BJP ಟಿಕೆಟ್ ಕೊಡ್ತೀನಿ ಅಂದ್ರೆ ಕೂಡ ನಾನು ಬಿಟ್ಟೋಗ್ಲಿಲ್ಲ. ಬೇರೆ ಬೇರೆ ಕಡೆಯಿಂದ ಆಫರ್ ಬಂದ್ರು ಬಿಟ್ಟೋಗಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇವತ್ತು ಅಭಿವೃದ್ಧಿ ಆಗ್ಬೇಕು, ಮುಳುಬಾಗಲು ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಆಲಂಗರ ಸೀನಣ್ಣ ಹೋದ್ಮೇಲೆ ನಿಮಗೆ ಗೊತ್ತಿದೆ ಕೆಲವು ನಾಯಕರು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಅವ್ರನ್ನ ಸ್ಮರಿಸ್ಬೇಕಾಗುತ್ತೆ. ಈಗ ಬಂದಿರತಕ್ಕಂಥ ಕೆಲವು ನಮ್ಮ ನಾಯಕರು ಏನು ಅಭಿವೃದ್ಧಿ ಮಾಡ್ತಾರಂತ ನಿಮಗೆ ಬಾಗಲು ಗೊತ್ತಿದೆ. ನಾನು ಎಲ್ಲ ನಗರಸಭಾ ಸದಸ್ಯರಲ್ಲಿ ಕೈ ಮುಗಿದು ಕೇಳೋದಂದ್ರೆ, ಇವತ್ತು ರಾಮಣ್ಣ ಕ್ಯಾಂಡಿಡೇಟ್ ಅಲ್ಲ, ಕುಮಾರಣ್ಣ ಕ್ಯಾಂಡಿಡೇಟು, ಕುಮಾರಣ್ಣ ಕ್ಯಾಂಡಿಡೇಟು. ನೀವು ಹಾಕೋ ಒಂದೊಂದು ಓಟು ಕೂಡ ರಾಮಣ್ಣಗಲ್ಲ, ಕುಮಾರಣ್ಣಂಗೆ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲೇನಾದರೂ ರಾಮಣ್ಣ ಗೆದ್ರೆ ನಮಗೆ ಮತ್ತ ಬಲ ಬರುತ್ತೆ. ಯಾಕಂದ್ರೆ ನಮ್ಮ ಮಡಲಿಗೆ ಗೋವಿಂದಣ್ಣ ಹಾಕಿದರೆ ನಮ್ಮ ಮಡಲಿ ಬಂದಿದೆ. ಕಷ್ಟ ಸುಖಕ್ಕೂ ಗೋವಿಂದಣ್ಣ ಸ್ಪಂದಿಸ್ತಾರೆ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ರಾಮಣ್ಣನಿಗೆ ನೀವು ಗೆಲ್ಸಿದ್ದೆ ಆದರೆ ನೀವು ಹಾಕೋ ಒಂದೊಂದು ಓಟು ಕುಮಾರಣ್ಣಗೆ ಮತ್ತು ನನಗಾಕೋ ಓಟು ಸ್ನೇಹಿತರೆ. ಬೇರೆಯವರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಅಷ್ಟಿದ್ದಾವೆ ಇಷ್ಟಿದ್ದಾವೆ ಅಂತ. ಸತ್ಯಾಂಶ ಅನ್ನೋದು ಇದೇ December 14 ಹೊರಬೀಳುತ್ತೆ. ಇವತ್ತು ನಿಮ್ಮ ಕೈ ಮುಗಿದು ನಾನು ಕೇಳ್ಕೊಂತ ಇದ್ದೇನೆ. ಇವತ್ತು ಪ್ರಚಾರ ಸಮಿತಿ ಕುಮಾರಣ್ಣ ಬಂದವರೇ, ಕುಮಾರಣ್ಣ ಬಂದೋದ್ಮೇಲೆ ನಾಳೆಯಿಂದ ಪ್ರತಿ ಪಂಚಾಯತಿಗೂ ಪ್ರತಿ ದಿವಸ ನಾನು ಭೇಟಿ ಕೊಟ್ಟು ನಿಮ್ಮ ಆಗುಹೋಗುಗಳನ್ನು ವಿಚಾರಿಸಿ ಇವತ್ತು ಅಭೂತಪೂರ್ವ ಓಟವನ್ನು ಕೊಟ್ಟು ರಾಮಣ್ಣ ಗೆಲ್ಸ್ಕೊಡ್ತೀವಿ. ಮುಂದಿನ ದಿವಸದಲ್ಲಿ March 1st-2nd ನನ್ನ ಮನೆ ಇನಾಗ್ರೇಷನ್ ಇದೆ. ನಿಮಗೊತ್ತು ನಾನು ಇಲ್ಲೇ ಉಳ್ಕೊಂಡಿದ್ದೀನಿ, ನನ್ನ ಫ್ಯಾಮಿಲಿ ಇಲ್ಲೇ ಬರ್ತಾ ಇದ್ದೀನಿ, ನನ್ನ ವೋಟ್ ಇಲ್ಲೇ ಇದೆ. March 13-14 ನನ್ನ ಮನೆ ಇನಾಗ್ರೇಷನ್ ಇದೆ. ಇನಾಗ್ರೇಷನ್ ಕುಮಾರಣ್ಣ ಬಂದು ಇನಾಗ್ರೇಷನ್ ಮಾಡ್ಬಿಟ್ಟು ಹೋಗ್ತಾನೆ. ಅವತ್ತಿಂದ ಅಪ್ ಟು ನನ್ನ ಇರೋ ತನಕ ನಾನು ನಿಮ್ಮ ಮುಳುಬಾಗಲಲ್ಲೇ, ನಮ್ಮ ಮುಳುಬಾಗಲಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಆಮಿಷಗಳಿಗೆ ಒಳಗಾಗಬೇಡಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ಇರತಕ್ಕಂಥ ಅಸ್ತಿತ್ವ
ಭದ್ರಕೋಟೆ ಜೆ ಡಿ ಎಸ್ ಕಾಪಾಡ್ಕೊಂಡು ಬಂದಿದೆ, ಅದನ್ನು ಮುಂದುವರಿಸ್ಕೊಂಡು ಹೇಳ್ತೀವಿ ಅಂತ ಹೇಳ್ತಾ ನಾಳೆಯಿಂದ ಪ್ರತಿ ಮನೆಗೂ ಪ್ರತಿ ಮೆಂಬರ್ಗೂ ಬಂದು ನಿಮ್ಮ ಓಟು ನಮಸ್ಕರಿಸುತ್ತಾ ಓಟ್ ಕೇಳಕ್ ಬರ್ತಾ ಇದ್ದೀವಿ. ದಯವಿಟ್ಟು ಯಾವುದು ಹಾಸ್ಯ ಆಮಿಷಗಳಿಗೆ ಒಳಗಾಗದೆ ಅಭೂತಪೂರ್ವವಾದ ರಾಮಣ್ಣನ ಗೆಲ್ಸ್ಕೊಟ್ಟು ನಮ್ಮೆಲ್ಲರ ಒಂದು ಜೆ ಡಿ ಎಸ್ ನ ಉಳುವಿಗಾಗಿ ನಿಮ್ಮ ಓಟ್ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.